ಸಿಂಧನೂರು ತಾಲೂಕಿನ ಸಂದರ್ಭ ಏನು ಅಂತಂದ್ರೆ, ಇಲ್ಲಿ ಬಹಳಷ್ಟು ದುರ್ವ್ಯವಹಾರ ನಡೆಯುವುದ್ರ ಮೂಲಕ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಸ್ಥಿತಿಯಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಹೆಚ್ಚಲು ಕೂಡ ಇದರಲ್ಲಿ ಸ್ಯಾಲರಿ ಇಲ್ಲ. ಕೆಆರ್ ಆಸ್ಪತ್ರೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಇದೆ, ಸಂಪೂರ್ಣವಾಗಿ ಶಾಸಕರ ಬೆಂಬಲ ಇದೆ. ಮೊದಲನೇದಾಗಿ ನ್ಯಾಷನಲ್ ಟಿವಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುವ ಮೂಲಕ ಸಿಂಧನೂರು ನಗರದ ಆಸ್ಪತ್ರೆ ಬಗ್ಗೆ ಈಗಾಗಲೇ ಮಂತ್ರಿಗಳಿಗೆ ನಾನು ದೂರನ್ನು ಕೂಡ ಸಲ್ಲಿಸಿಯಾಗಿದೆ. ಸರ್ಕಾರಿ ಆಸ್ಪತ್ರೆ ಕೆಲಸದ ಅವಧಿ ಬಿಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರ ಡಾಕ್ಟರ್ಗಳು ಸೇವೆ ಮಾಡಿದರೆ ಏನು ತಪ್ಪಲ್ಲ, ಆದರೆ ಕೆಲಸದ ಅವಧಿಯಲ್ಲಿ ಇವರು ಬಹಳಷ್ಟು ಜನ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದಂಥ ಬಡ ರೋಗಿಗಳನ್ನು, ಬಡ ಹೆರಿಗೆಗೆ ಬಂದಿರತಕ್ಕಂಥ ಬಡ ಹೆಣ್ಣುಮಕ್ಕಳನ್ನು ಖಾಸಗಿ ಆಸ್ಪತ್ರೆಗೆ ಕರೆಸಿಕೊಂಡು ಅಲ್ಲಿ ಚಿಕಿತ್ಸೆ ಮಾಡೋದು, ಹೆರಿಗೆ ಮಾಡುವಂಥ ಕೆಲಸ ಇವತ್ತು ಸತತವಾಗಿ ನಡೀತಾ ಇದೆ. ಅದಲ್ಲದೆ ಭಾಳ ಪ್ರಮುಖವಾಗಿ ಚೀಫ್ ಮೆಡಿಕಲ್ ಆಫೀಸರ್, ಅದು ಸಿಂಧನೂರು ತಾಲೂಕಿನ ದುರ್ದೈವ್ಯ ಏನು ಅಂತಂದರೆ, ಚೀಫ್ ಮೆಡಿಕಲ್ ಆಫೀಸರ್ ಸೀನಿಯರ್ ಆಗಿರಬೇಕು. ಇನ್ನೂ ಇವರಿಗೆ ಪ್ರೊಫೆಷನಲ್ ಪೀರಿಯಡ್ ಮುಗಿದಿಲ್ಲ ಹನುಮಂತ್ ರೆಡ್ಡಿ ಅವರಿಗೆ, ಇವರನ್ನ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಇಲ್ಲಿ ಕೂರಿಸಿದ್ದಾರೆ. ಈಗ ಹನುಮಂತ್ ರೆಡ್ಡಿ ಆ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಒಂದು ವಿಜಯ ಹಾಸ್ಪಿಟ್ಲ್ ಅಂತ ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲಲ್ಲಿ ಅವರು ಚಿಕಿತ್ಸೆ ಮಾಡ್ತಾರೆ. ಯಾರಾದರೂ ಪತ್ರಿಕೆಯವರು, ಮಾಧ್ಯಮದವರು, ಟಿವಿ ಮಾಧ್ಯಮದವರು ಅಥವಾ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಒಂದು ಮಿನಿಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಏ ನಾನು ಇಲ್ಲೇ ಇದ್ದೀನಿ ರೀ, ಇಲ್ಲೇ ಪಕ್ಕದಲ್ಲಿ ಇದ್ದೀನಿ ರೀ ನಾನು, ಅಥವಾ ಇನ್ನೊಂದು ರೂಮ್ನಾಗ ಇದ್ದೀನಿ ರೀ ಅಂತ ಹೇಳ್ತಾರೆ. ಬಟ್ ಅವ್ರು ಸರ್ವಿಸ್ ಮಾಡೋದೆಲ್ಲ ವಿಜಯ ಮಾಂತೇಶ್ ಹಾಸ್ಪಿಟ್ಲು ಮತ್ತು ಇನ್ನೊಂದು ಕುಷ್ಟಗಿ ರೋಡ್ನಲ್ಲಿದೆ ಕೇರ್ ಹಾಸ್ಪಿಟಲ್. ಹಾಂ, ಕೇರ್ ಹಾಸ್ಪಿಟ್ಲಲ್ಲಿ ಒಂದು ಪಾರ್ಟ್ನರ್ಶಿಪ್ ಇದೆ. ಇಲ್ಲಿಗೆ ಬಂದಿರತಕ್ಕಂಥ ರೋಗಿಗಳನ್ನು ಕೇರ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಅಂತಕ್ಕಂಥ ವದಂತಿ ಕೂಡ ನನಗೆ ತಿಳಿದು ಬಂದಿದೆ. ಹಾಗಾಗಿ ಟೋಟಲಿ ಸರ್ಕಾರಿ ಆಸ್ಪತ್ರೆ, ಸರ್ಕಾರ ಏನು ಸಾವಿರಾರು ಕೋಟಿ ಖರ್ಚು ಮಾಡಿ ಬಡ ರೋಗಿಗಳಿಗೆ ಸೇವೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವ್ರನ್ನೇನು ಇವರಿಗೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಸೇವೆಗೆ ಸೇರಿಸಿಕೊಂಡಿರ್ತಕ್ಕಂಥದ್ದು, ಇಲ್ಲಿ ಭಾಳಷ್ಟು ದುರ್ವ್ಯವಹಾರ ನಡೆಯುವುದ್ರ ಮೂಲಕ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಸ್ಥಿತಿಯಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇದಕ್ಕೆ ನನಗನ್ನಿಸಿದ ಮಟ್ಟಿಗೆ ಸಂಪೂರ್ಣವಾಗಿ ಶಾಸಕರ ಬೆಂಬಲ ಇದೆ. ಶಾಸಕರ ಬೆಂಬಲದಿಂದನೇ ಇಷ್ಟೆಲ್ಲ ಅವ್ಯವಹಾರ, ಶಾಸಕರಿಗೆ ಗೊತ್ತಿದೆ ಇದೆಲ್ಲ ಆಗ್ತಾ ಇರುವಂಥದ್ದೆಲ್ಲದೂ ಕೂಡ ಶಾಸಕರ ಗಮನಕ್ಕಿದೆ. ಈ ದುರ್ವ್ಯವಹಾರ ನಡೆಯುವಂಥದ್ದು ಗಮನಕ್ಕಿದ್ದರೂ ಕೂಡ ಶಾಸಕರು ಧ್ವನಿ ಎತ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು. ಸಾಕಷ್ಟು ದುರ್ವ್ಯವಹಾರ ಆಗಿದೆ, ಈಗಾಗಲೇ ಡಿಪಾರ್ಟ್ಮೆಂಟ್ಗೂ ಕೂಡ ಗಮನಕ್ಕೆ ತರಲಾಗಿದೆ. ದೂರು ಕೂಡ ಡಿಪಾರ್ಟ್ಮೆಂಟ್ ವೈಸ್ ದೂರು ಕೂಡ ಸಲ್ಲಿಸಿ ಆಗಿದೆ ಅಂತಕ್ಕಂಥದ್ದು ನನಗಿರುವಂಥ ಮಾಹಿತಿ ಕೂಡ. ಲಕ್ಷಾಂತರ ರೂಪಾಯಿ ಅಲ್ಲಿ ದುರ್ವ್ಯವಹಾರ ಆಗಿದೆ ಅನ್ನುವಂಥದ್ದು, ಮತ್ತು ಒಳ್ಳೆ ಒಳ್ಳೆ ಇನ್ಸ್ಟ್ರೂಮೆಂಟ್ಗಳಿದ್ದಾವೆ, ಉಪಕರಣಗಳು ಬಂದಿದ್ದಾವೆ. ಆ ಉಪಕರಣಗಳನ್ನು ಇನ್ನೂ ಇವರು ಓಪನ್ ಮಾಡಲಿಕ್ಕೆ ತಯಾರಿಲ್ಲ, ಅವನ್ನು ಬಳಕೆ ಮಾಡಲಿಕ್ಕೆ ತಯಾರಿಲ್ಲ. ನಿಮಗೆ ಉದಾಹರಣೆ ಹೇಳಬೇಕು ನಾವು ಅಂತಂದರೆ, ಆ ಕಿವಿ ಡಾಕ್ಟರ್ಗಳು, ಯಾರು ಡಾಕ್ಟರ್ ಅಂತೀವಿ ಅವ್ರಿಗೆ, ಇ ಎನ್ ಟಿ ಡಾಕ್ಟರ್ಸು, ಇ ಎನ್ ಟಿ ಡಾಕ್ಟರ್ಸು ಮತ್ತು ಚರ್ಮ ರೋಗ ತಜ್ಞ ಡಾಕ್ಟರ್ಸ್ಗೆ ಇದುವರೆಗೂ ಕೂಡ ಅಲ್ಲಿ ಕೂಡಲಿಕ್ಕೆ ಒಂದು ರೂಮ್ ಇಲ್ಲ, ಅವ್ರಿಗೆ ಇನ್ಸ್ಟ್ರೂಮೆಂಟ್ಗಳಿಲ್ಲ, ಯಾವ ಉಪಕರಣನೂ ಕೂಡ ಇಲ್ಲ. ಅಂದರೆ ಇನ್ನು ರೋಗಿಗೆ ಅವರು ಯಾವ ರೀತಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ? ಇಂಥ ಒಂದು ದುಸ್ಥಿತಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಇದು ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು. ಈಗ ಒಂದು ಮೂರ್ನಾಲ್ಕು ಜನ ಎಲ್ಲ ಡಾಕ್ಟರ್ಗಳು ಕೂಡ ಹೊರಗಡೆ ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಅದರಲ್ಲಿ ಕೆಲವ್ರು ಮಾತ್ರ, ಒಂದು ಮೂರ್ನಾಲ್ಕು ಜನ ಮಾತ್ರ ಖಾಸಗಿ ಆಸ್ಪತ್ರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಮೇನ್ ಮುಖ್ಯ ಡಾಕ್ಟ್ರೇ ಇದನ್ನು ಮಾಡ್ತಾ ಇರೋದ್ರಿಂದ, ಏನು ಚೀಫ್ ಮೆಡಿಕಲ್ ಆಫೀಸರೇ ಇದನ್ನು ಮಾಡ್ತಾ ಇರೋದ್ರಿಂದ ಬೇರೆ ಯಾವ ಡಾಕ್ಟರ್ ಮಾಡಿದರೂ ಕೂಡ ಕ್ವಶನ್ ಮಾಡೋ ಹಕ್ಕೇ ಆ ಡಾಕ್ಟ್ರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ದುರ್ವ್ಯವಹಾರನ ಈಗಾಗಲೇ ನಾನು ಮಂತ್ರಿಗಳ ಗಮನಕ್ಕೆ ತರಬೇಕು ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ಆದರೆ ಮಂತ್ರಿಗಳು ಸಿಗಲಿಲ್ಲ ನನಗೆ.
ಅವರು ಎರಡು ಮೂರು ದಿವಸ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಬಹಳ ಬಿಜಿ ಇರೋ ಕಾರಣದಿಂದ ನನಗೆ ಬೆಂಗಳೂರಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರಿಗೆ ನಾನು ಈಗಾಗಲೇ ಇಮೇಲ್ ಮೂಲಕ ವಾಟ್ಸಪ್ ಮೂಲಕ ಎಲ್ಲ ದೂರನ್ನು ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ನಾನು ಅವ್ರಿಗೆ ಸಲ್ಲಿಸಿದ್ದೇನೆ. ಅವರಿಂದ ಏನು ರಿಪೋರ್ಟ್ ಬರುತ್ತೆ ನಾನು ಕಾರ್ ನೋಡ್ತೇನೆ, ಮತ್ತು ನಾನು ಇಷ್ಟರಲ್ಲಿ ಬೆಂಗಳೂರಿಗೆ ಹೋದಾಗ ಸ್ವತಃ ಅವ್ರನ್ನ ಭೇಟಿಯಾಗಿ ಇದೆಲ್ಲ ವಿವರವಾದ ಮಾಹಿತಿಯನ್ನು ಅವ್ರಿಗೆ ಗಮನಕ್ಕೆ ತರ್ತೇನೆ. ತದನಂತರದಲ್ಲಿ ಅದು ಏನು ಕ್ರಮ ಆಗುತ್ತೆ ಅನ್ನೋದು ಕಾದು ನೋಡೋಣ ಅಂತ ಕರೆಯಿಲ್ಲ. ನಾನು ಅವತ್ತೇ ಸರ್ಕಾರಿ ಆಸ್ಪತ್ರೆಗೆ ನಾನು ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಹನುಮಂತ್ ರೆಡ್ಡಿ ಇದ್ದಿಲ್ಲ, ನಾಗರಾಜ್ ಕಾಟೂ ಇದ್ದಿಲ್ಲ, ಇನ್ನೊಂದಿಬ್ಬರು ಡಾಕ್ಟರ್ಸ್ ಇದ್ದಿಲ್ಲ. ಆದರೆ ನಾನು ಹೋಗಿಂದೇ ಒಂದು 15 ನಿಮಿಷ ಆದ ಕೂಡಲೇ ಇಬ್ಬರು ಬಂದು ಹಾಜರಾದರು. ಎಲ್ಲಿದ್ದಿರಿ ಅಂದರೆ ಬೇರೆ ಕಡೆ ರೂಮ್ನಾಗಿದ್ವಿ ನಾವು ಅಂತ. ಈ ರೀತಿ ನಾನು ಅಲ್ಲೇ ನೇರವಾಗಿ ಡಿ ಎಚ್ ಓಗೆ ಮಾತಾಡಿದೆ, ಹಿಂಗಿದೆ ಪರಿಸ್ಥಿತಿ, ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಲ್ಲ, ಈ ರೀತಿ ದುರ್ವ್ಯವಹಾರ ನಡೀತಾ ಇದೆ ಇಲ್ಲಿ, ಮತ್ತು ಈ ರೀತಿ ಇಂಥವೆಲ್ಲ ಪ್ರಾಬ್ಲಮ್ಸ್ ಹೇಳಿದೆ ನಾನು. ಈ ಎನ್ ಟಿ ಡಾಕ್ಟರ್ ಇರ್ಬೋದು, ಚರ್ಮದ ರೋಗ ತಜ್ಞರು ಇರ್ಬೋದು, ಇಲ್ಲ ಅದನ್ನೆಲ್ಲ ನಾನು ಸರಿ ಮಾಡಿಸ್ತೀನಿ, ಹಂಗಿದ್ರೆ ನಾವೇನು ಕ್ರಮ ತಗೊಳ್ತೀವಿ ತಗೊಳ್ತೀವಿ ಅಂತಾರೆ ಡಿ ಎಚ್ ಓ. ಬಟ್ ಡಿ ಎಚ್ ಓನು ಕೂಡ ಇದರಲ್ಲಿ ಸ್ಯಾಮಿಲ್ ಇದ್ದಾರೆ ಅಂತ, ಎಲ್ಲರೂ ಕೂಡ ಇದನ್ನು ಈ ಒಂದು ದುರ್ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನನಗೆ.